ಹಾಯ್ ಹಾಯ್ ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಬ್ಲಾಗ್ಸ್ ವಿತ್ ಸಾನ್ವಿ. ಮೊದಲನೇದಾಗಿ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪೂಜೆ ಎಲ್ಲ ಮುಗ್ದಿದೆ, ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಬೇವು ಬೆಲ್ಲ ಸಮನಾಗಿ ತಿನ್ನಿ. ಸಿಹಿ ಕಹಿ ಎರಡನ್ನೂ ನಮ್ಮ ಜೀವನದಲ್ಲಿ ಸಮನಾಗಿ ಸ್ವೀಕರಿಸಬೇಕು. ಹಾಗಾಗಿ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನೋಡಿ ಸ್ನೇಹಿತರೆ, ಹಬ್ಬ ಅಂದರೆ ಹೂ ಅಂದರೆ ಹಬ್ಬ. ಹೂ ಇದ್ರೇ ಅಲ್ವಾ ಹಬ್ಬಕ್ಕೆ ಕಳೆ? ಇದು ನನ್ನ ತಮ್ಮನ ಫ್ರೆಂಡ್ ಅವರ ತೋಟದಿಂದ ತೊಗೊಂಡು ಬಂದಿರೋಂಥ ಹೂವು. ಒಂದಿನ ಮುಂಚೆನೇ ಅವರು ಹಬ್ಬ ಟೈಮ್ಗೆ ಕಟ್ ಮಾಡಿ ಮಾರ್ಕೆಟ್ಗೆಲ್ಲ ಹಾಕ್ತಾರಲ್ವಾ, ಸೊ ಹಾಗಾಗಿ ನನ್ನ ತಮ್ಮನೂ ಹೋಗಿ ತೊಗೊಂಡು ಬಂದಿದ್ದ. ಒಂದು 3-4 kg ತೊಗೊಂಡು ಬಂದಿದ್ದ ಹೂವು, ರೋಸು ಮತ್ತು ಚಾಮಂತಿ ಹೂವು. ತುಂಬ ಫ್ರೆಶ್ಶಾಗಿ ಚೆನ್ನಾಗಿತ್ತು ಹೂವು ಮಾತ್ರ. ಅದನ್ನು ನಾನು ಕಟ್ತಾ ಇದ್ದೀನಿ ನೋಡಿ, ಕಟ್ಟೋದಕ್ಕೆ. ಇದು ಶುಕ್ರವಾರ ಹೂ ತೊಗೊಂಡು ಬಂದಿದ್ದಲ್ವಾ, ಸೊ ಶುಕ್ರವಾರ ಬೆಳಿಗ್ಗೆ ಟಿಫನ್ ಎಲ್ಲ ಮಾಡಿ 11 ಟೈಮ್ ಕೂತ್ಕೊಂಡೆ ನಾನು ಹೂ ಕಟ್ಟೋಣ ಅಂತ. ನೀವು ಹೇಳಿದ್ರೆ ನಂಬೋದಿಲ್ಲ ಸ್ನೇಹಿತರೆ, ನನಗೆ 2-3 ಟೈಮ್ ನಾನು ಹೂ ಕಟ್ಟಿದ್ದೀನಿ. ಇಷ್ಟು ಹೂವನ್ನು ನಾನೊಬ್ಬಳೇ ಕಟ್ಟಿದ್ದು. ಅಮ್ಮಂಗೆ ಸರಿಯಾಗಿ ಹೂ ಕಟ್ಟೋಕ್ಕೆ ಬರೋಲ್ಲ, ಈ ಹೂ ಕಟ್ಟಲ್ಲ, ಕನಕಾಂಬರ ಮಲ್ಲೆ ಆ ಹೂ ಎಲ್ಲ ಕಟ್ತಾರೆ, ಈ ಹೂವನ್ನ ಕಟ್ಟೋಕ್ಕೆ ಬರೋಲ್ಲ ಸರಿಯಾಗಿ. ಸೊ ಹಾಗಾಗಿ ನಾನೊಬ್ಬಳೆ, ನನಗಂತೂ ತುಂಬ ಅಂದರೆ ತುಂಬಾ ಬೆನ್ನೋವು, ನೆನ್ನೆ ಎಲ್ಲ ವಿಪರೀತ ಬೆನ್ನೋವು, ಸಾಕು ಸಾಕಾಯಿತು, ಏಂತಕ್ಕಪ್ಪ ಈ ಹೂವು ತೊಗೊಂಡು ಬಂದರು ಅನ್ನೋ ಥರ ಆಯಿತು ನನಗೆ ಮಾತ್ರ. ಅದ್ರ ಜೊತೆಗೆ ನಮ್ಮ ಸಾನ್ವಿದ್ ನೋಡಿ ಎಷ್ಟು ತೀಟೆ ಮಾಡ್ತಾಳೆ ಏನು ಕತೆ ಅಂತ. ಆ ಕಲಂಗರೆಕಾಯಿ ನೋಡಿ, ಆ ಸಿಪ್ಪೆನ ತೊಗೊಂಡು ಬಂದು ಅಡುಗೆ ಮನೆಯಿಂದ ನನ್ನ ಮೇಲೆ ಇಟ್ಟಿದ್ದಾಳೆ. ನನಗೇನಪ್ಪ ಇದು ತಣ್ಣಗಾಗ್ತದೆ ಅಂತ ನೋಡ್ತಿದ್ದೀನಿ ನಾನು ಅದನ್ನು, ಅವಳು ನನ್ನ ತೊಡೆ ಮೇಲೆ ಇಟ್ಟಿದ್ದಾಳೆ ಅದನ್ನು. ಅದನ್ನು ಅಮ್ಮಂಗೆ ಹೇಳಿದೆ, ಅಮ್ಮ ತೊಗೊಂಡು ಹೋದರು. ಮತ್ತು ನಾನು TV ನೋಡಿಕೊಂಡು ಹೂ ಕಟ್ತಾನೇ ಇದ್ದೀನಿ. ಅಮ್ಮ ಆಚೆ ಹೋದರು, ಅವಳನ್ನ ಇಟ್ಕೊಂಡು ಹೂ ಕಟ್ಟೋಕ್ಕಾಗೋದಿಲ್ಲ ಅಂತ ಆಚೆ ಕರ್ಕೊಂಡು ಹೋದರು. ಸ್ವಲ್ಪ ಹೊತ್ತು ಆಚೆ ಕರ್ಕೊಂಡು ಹೋದರು, ಎಲ್ಲೂ ಇರಲ್ಲ ಫ್ರೆಂಡ್ಸ್. ಅವಳು ಓಡಾಡ್ತಿರ್ತಾಳೆ, ರೋಡಲ್ಲೆಲ್ಲ ಓಡಾಡ್ತಿರ್ತಾಳೆ, ಮನೆ ಮುಂದೆನೇ ರೋಡ್ ಅಲ್ವಾ. ಸೊ ಹಾಗಾಗಿ ಒಬ್ಬಳನ್ನ ಬಿಡೋದಕ್ಕೂ ಭಯ, ತುಂಬ ಅಂದರೆ ತುಂಬ ಹಠ ಮಾಡ್ತಾಳೆ. ವಿಪರೀತ ಬಿಸಿಲು ಬೇರೆ. ಮತ್ತು ನಾನು ಸ್ವಲ್ಪ ಸ್ವಲ್ಪ ಬ್ರೇಕ್ ತೊಗೊಂಡು ಹೂನ ಕಟ್ತಾ ಇದ್ದೀನಿ. ಫಸ್ಟು ಸ್ಟಾರ್ಟ್ ಮಾಡಿದ್ದೆ ಹೂ ಕಟ್ಟೋದ್ರಿಂದ. ಹೂ ಕಟ್ಟಿದ್ದು ಒಂದು ದೊಡ್ಡ ಕೆಲಸ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೇಕಿದ್ರೆ ನಿಧಾನಕ್ಕೆ ಪೂಜೆ ರೂಮು ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ಬೋದು ಅಂತ ಫಸ್ಟ್ ಹೂ ಕಟ್ಬಿಡೋಣ ಅಂತ ಹೂ ಕಟ್ತಾ ಇದ್ದೀನಿ ನೋಡಿ. ಮತ್ತೆ ಬಂದಳು, ಮತ್ತೆ ಬಂದು ಏನೇನೋ ಕೇಳೋದು, ಏನೇನೋ ಮಾತಾಡೋದು, ಮಾತಾಡೋಕ್ಕೆ ಈಗ ಸ್ಟಾರ್ಟ್ ಮಾಡ್ತಿದ್ದಾಳೆ. ಆ ಹೂ ಅದು ಇದು ಅಂತೆಲ್ಲ ಕೇಳ್ತಾನೇ ಇರ್ತಾಳೆ. ಬಾ ನಾನು ಇಲ್ಲಿ ನಿಂತ್ಕೋ, ಬಾ ನಿನ್ನ ಮೊಬೈಲ್ ಕಾಣ್ತೀಯ ಬಾ ಅಂತ ಕರಿತಿದ್ದೀನಿ ನೋಡಿ. ಅಲ್ಲಿ ಸೋಫಾದ ಹತ್ರನೇ ನಿಂತ್ಕೊಂಡು ಕಣ್ಣ ಮುಚ್ಚ ಆಟ ಆಡ್ತಿದ್ದಾಳೆ ನನ್ನ ಹತ್ರ. ನಾನು ಬಾ ಬಾ ಅಂತ ಕರಿತಾಯಿದ್ದೀನಿ ನೋಡಿ. ಬಂದಳು, ನನಗೆ ಉಮ್ಮ ಕೊಡೋಕ್ಕಂತ ಬರ್ತಾಯಿದ್ದಾಳೆ ನೋಡ್ತಿದ್ದೀರಲ್ಲ. ಅವಳಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಬಂದು ಉಮ್ಮ ಕೊಡ್ತಾಳೆ ನನಗೆ. ಮತ್ತು ನನ್ನ ಅಮ್ಮ ಅಂತ ಕರೆಯೋದಿಲ್ಲ ಫ್ರೆಂಡ್ಸ್ ಅವಳು, ಅದೊಂದು ಒಂದೊಂದು ಸತಿ ಕೋಪ ಬರುತ್ತೆ ನನಗೆ. ಅಕ್ಕ ಅಕ್ಕ ಅಂತ ಕರೀತಾಳೆ, ಮತ್ತು ನನ್ನ ಇಟ್ಟನೇ ಬಿಟ್ಟು ಕರೀತಾಳೆ, ಅಕ್ಕ ಹೋಗು ಬಾ, ಕೈಯಲ್ಲಿ ಬಾ 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 ಅಂತ ಕರೀತಾಳೆ. ನಮ್ಮಮ್ಮನ ಅಮ್ಮ ಅಂತ ಕರೀತಾಳೆ ಒಂದೊಂದು ಸತಿ, ನಮ್ಮಮ್ಮನೂ ಅಕ್ಕ ಅಂತ ಕರೀತಾಳೆ ಒಂದೊಂದು ಸಲ. ನನಗೆ ಕಟ್ಟಿ ಕಟ್ಟಿ ಸ್ವಲ್ಪ ನಿದ್ದೆ ಬಂದಂಗಾಯಿತು. ನಾನು ನಿದ್ದೆ ಮಾಡೋಕ್ಕೇನು ಹೋಗಲಿಲ್ಲ, ಬಟ್ ತುಂಬ ಬ್ಯಾಕ್ ಪೇಯ್ನ್ ಬಂತು ನನಗೆ, ಯಾಕಂದರೆ ಸಿಜರಿನ್ ಅಲ್ವಾ, ಸೊ ತುಂಬ ಹೊತ್ತು ಕೂತಿರೋಕ್ಕಾಗಲ್ಲ ಬ್ಯಾಕ್ ಪೇಯ್ನು. ಮತ್ತು ನೋಡಿ ಅವಳೇನೋ ಹೇಳ್ತಾಯಿದ್ಲು, ನಾನು ಕೇಳ್ತಾಯಿದ್ದೆ. ಮತ್ತೆ ಹೋದಳು, ಒಂದು ಸ್ವಲ್ಪ ಹೊತ್ತು ನಿದ್ದೆ ಒಂದರಿಂದ 2 hours ನಿದ್ದೆ ಮಾಡ್ತಾಳಷ್ಟೇ ಸ್ನೇಹಿತರವಳು.
ಅದು ನಿದ್ದೆ ಮಾಡೋದು ತುಂಬ ಕಷ್ಟನೇ. ಅದರಲ್ಲಿ ಜೋಲಿಯಲ್ಲಿ ಹಾಕಿ ಒನ್ ಅವರ್ ತೂಕಿದ್ರೆ ಅವಳು ಒನ್ ಅವರ್ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ನಿದ್ದೆ ಮಾಡ್ತಾಳೆ. ಅದು ಬಿಟ್ಟರೆ ಆಟ ಆಡೋದು ಅದೇ ಕೆಲಸ ಅವಳದು. ಮತ್ತು ಹೂವೆಲ್ಲ ಕಟ್ಟಿದ್ದಾದಮೇಲೆ ಅಲ್ಲೇನೋ ಹೇಳೋಕ್ಕೆ ಬರ್ತದಳು ನನಗೆ. ಮತ್ತೆ ಅಮ್ಮ ಆಚೆ ಹೋದ್ರಲ್ವಾ, ಅಮ್ಮನ ಕೇಳಿದ್ಲು. ಮತ್ತೆ ನೋಡಿ ಅಮ್ಮನ ಹತ್ರ ಹೋಗಿ ಕೂತ್ಕೊಂಡು ಬಿಟ್ಲು ಆಚೆ ಕಡೆ. ನೋಡಿ ಮನೆ ಮುಂದೆನೆ ರೋಡು, ಸೊ ಸ್ವಲ್ಪ ಭಯ. ಇದು ಹೂವೆಲ್ಲ ಕಟ್ಟಿದ್ದಾದಮೇಲೆ ನೆಕ್ಸ್ಟ್ ಡೇ ಅಲ್ಲ ಫ್ರೆಂಡ್ಸ್, ಆವತ್ತೇ ಕಟ್ಟಿದ್ದೀನೇ ಬೇಷನಲ್ಲಿ ಇಟ್ಟು ಕಾಟನ್ ಬಟ್ಟೆಯಲ್ಲಿ ಅದನ್ನು ಎಲ್ಲ ಇದು ಮಾಡಿರೋದು. ಅದೇ ಬಟ್ಟೆ ಜೊತೆ ನೆನೆಸಿಟ್ಟಿದ್ದು ಹೂವನ್ನೆಲ್ಲ ಫ್ರೆಶ್ಶಾಗಿ ಹಾಕಿದ್ದು. ಮತ್ತು ಆವತ್ತಿನ ಸಂಜೆನೇ, ಐ ಮೀನ್ ನಿನ್ನೆ ಶುಕ್ರವಾರ ಸಂಜೆನೇ ದೇವ್ರ ಮನೆಯೆಲ್ಲ ತೊಳೆಯೋಣ ಅಂತ ದೇವ್ರ ಮನೆಗೆ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಪಾತ್ರೆ ಸಾಮಾನೆಲ್ಲ ಎತ್ತಿ ಬೇಷನೆಲ್ಲ ಹಾಕ್ಕೊಳ್ತಿದ್ದೀನಿ. ಇದು ದೇವ್ರ ಮನೆ ಒಂದು ಕ್ಲೀನ್ ಮಾಡಿದ್ರೆ 50% ಮನೆ ಕೆಲಸ ಕ್ಲೀನ್ ಆದಂಗೆ. ದೇವ್ರ ಮನೆ ಕ್ಲೀನ್ ಮಾಡೋದೇ ದೊಡ್ಡ ಸಮಸ್ಯೆ ನನಗೆ. ಸಮಸ್ಯೆ ಅಂತೇನಿಲ್ಲ, ಬಟ್ ಅದೊಂದು ತುಂಬ ದೊಡ್ಡ ಕೆಲಸ. ನೋಡಿ ಇದು ನೆಕ್ಸ್ಟ್ ಡೇ ಅಂದರೆ ಇವತ್ತಿನ ವ್ಲಾಗ್, ಸ್ಯಾಟರ್ಡೇ ವ್ಲಾಗ್, ಹಬ್ಬದ ವ್ಲಾಗ್. ನೋಡಿ ಅಮ್ಮ ಹೋಳಿಗೆ ಮಾಡಿದ್ರು, ಹೋಳಿಗೆ ಮತ್ತು ಬೇವು ಬೆಲ್ಲ ಇಟ್ಟಿದ್ದೀವಿ. ಪೂಜೆನ ತುಂಬ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ವಿ. ನೋಡ್ತಿರ್ಬೋದು ನೋಡಿ ಹೂವು ಕಟ್ಟಿರೋ ಹೂವು. ನೋಡಿ ಮೊನ್ನೆ ತೊಗೊಂಡು ಬಂದಿದ್ದು, ಇನ್ನೂ ಚೆನ್ನಾಗಿದೆ, ಫ್ರೆಶ್ಶಾಗೇ ಇದೆ. ನೋಡ್ತಿದ್ದೀರಲ್ಲ ಆ ಫೋಟೋಗಳಲ್ಲೆಲ್ಲ ಕ್ಲೀನ್ ಮಾಡಿ ಫೋಟೋಗಳನ್ನೆಲ್ಲ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇವತ್ತು ಪೂಜೆನ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ. ಇದು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.